ವಾಸ್ತುಶಾಸ್ತ್ರವು ಪ್ರಾಚೀನ ವಿಜ್ಞಾನವಾಗಿದ್ದು ಅದು ಮನೆಯಲ್ಲಿನ ಸಮತೋಲನವನ್ನ ಕಾಪಾಡಲು ಸಹಾಯ ಮಾಡುತ್ತದೆ ವಾಸ್ತು ತತ್ವಗಳ ಪ್ರಕಾರ ಮನೆಯ ವಸ್ತುಗಳು ಕೊಠಡಿಗಳು ಗೋಡೆಗಳು ಇತ್ಯಾದಿಗಳನ್ನ ಧನಾತ್ಮಕ ಶಕ್ತಿಯು ಮುಕ್ತವಾಗಿ ಹರಿಯುವ ರೀತಿಯಲ್ಲಿ ನೋಡಿಕೊಳ್ಳಲು ಸಹಾಯಕರ ಮನೆಯಲ್ಲಿನ ಸಾಮರಸ್ಯ ಶಾಂತಿ ಸಂತೋಷ ಮತ್ತು ಸಂಪತ್ತನ್ನ ತರುವಲ್ಲಿ ಸಕಾರಾತ್ಮಕ ಶಕ್ತಿಯು ನಿರ್ಣಾಯಕವಾಗಿದೆ ಎಂಬುದನ್ನು ಮರೆಯಲಾಗುವುದಿಲ್ಲ ಧನಾತ್ಮಕ ಶಕ್ತಿಯನ್ನು ಆಕರ್ಷಿಸಲು ಮತ್ತು ನಿಮ್ಮ ಕುಟುಂಬದ ಸಂಪತ್ತು ಮತ್ತು ಸಂತೋಷವನ್ನ ಹೆಚ್ಚಿಸಲು ನೀವು ನಿಮ್ಮ ಮನೆಯ ನಿರ್ಮಿಸುವಾಗ ಪ್ರವೇಶ ಗೋಡೆಯ ಮೇಲೆ ಗಣೇಶನ ಚಿತ್ರವನ್ನ ಇರಿಸಲು ಮರೆಯದಿರಿ ಮನೆಯ ಪ್ರವೇಶ ದ್ವಾರದಲ್ಲಿ ಖಾಲಿ ಗೋಡೆಯು ಒಂಟಿತನವನ್ನ ಚಿತ್ರಿಸುತ್ತದೆ ಅಲ್ಲಿ ದೇವರನ್ನ ಇರಿಸುವ ಮೂಲಕ ನೀವು ನಕಾರಾತ್ಮಕ ಶಕ್ತಿಯು ಮನೆಯನ್ನ ಪ್ರವೇಶಿಸದಂತೆ ತಡೆಯುವುದರ ಜೊತೆಗೆ ಮನೆಯ ಸದಸ್ಯರ ಮಧ್ಯೆ ಸಂಬಂಧ ಗಟ್ಟಿಯಾಗಿಸಲು ಸಹಾಯ ಮಾಡುತ್ತದೆ ಕೊಠಡಿಗಳು ಮತ್ತು ವಸ್ತುಗಳನ್ನ ಸರಿಯಾದ ದಿಕ್ಕಿನಲ್ಲಿ ಇಡುವುದು ಉತ್ತಮ ಉದಾಹರಣೆಗೆ ಈಶಾನ್ಯ ದಿಕ್ಕು ಆಧ್ಯಾತ್ಮಕ ಮತ್ತು ಸಮೃದ್ಧ ಬೆಳವಣಿಗೆಯನ್ನ ಮನೆಯೊಳಗೆ ತರುವಲ್ಲಿ ಅತ್ಯಂತ ಮಹತ್ವದ್ದಾಗಿದೆ ನಿಮ್ಮ ಪೂಜೆ ಅಥವಾ ಧ್ಯಾನ ಕೊಠಡಿಯನ್ನ ಮನೆಯ ಈಶಾನ್ಯ ಮೂಲೆಯಲ್ಲಿ ಇರಿಸಿ ಹೀಗೆ ಮಾಡುವುದರಿಂದ ನೀವು ಬಹಳಷ್ಟು ಸಮೃದ್ಧಿಯನ್ನ ಸಾಧಿಸುವಿರಿ ಮತ್ತು ಎಲ್ಲ ನಕಾರಾತ್ಮಕ ಶಕ್ತಿಯನ್ನ ಮನೆಯಿಂದ ಹೊರಹೋಗುತ್ತವೆ ಮನೆ ಕಟ್ಟುವಾಗ ಮಲಗುವ ಕೋಣೆಯನ್ನ ನೈಋತ್ಯ ಭಾಗದಲ್ಲಿ ಇಡಲು ಮರೆಯದಿರಿ ಇದು ವೈಯಕ್ತಿಕ ಸಂಬಂಧಗಳಿಗೆ ಸ್ಥಿರತೆ ಮತ್ತು ಸಂತೋಷವನ್ನ ತರುತ್ತದೆ ಇದು ಸಂಪತ್ತು ಮತ್ತು ಸಮೃದ್ಧಿಯನ್ನ ಸೆಳೆಯುತ್ತದೆ ಎಂದು ಹೇಳಲಾಗುತ್ತೆ ಕೋಣೆಯು ಪ್ರಕಾಶಮಾನವಾಗಿರಬೇಕು ಮತ್ತು ಚೆನ್ನಾಗಿ ಬೆಳಗಬೇಕು ಗೋಡೆಗಳನ್ನ ತಿಳಿ ಬಣ್ಣಗಳಿಂದ ಪೇಂಟ್ ಮಾಡಿ ಮತ್ತು ಗಾಢ ಬಳಸುವುದನ್ನ ತಪ್ಪಿಸಿ ಏಕೆಂದರೆ ಅದು ನಕಾರಾತ್ಮಕ ಶಕ್ತಿಯನ್ನ ಸೆಳೆಯುತ್ತದೆ ಮುರಿದ ವಸ್ತುಗಳನ್ನ ಮನೆಯಲ್ಲಿ ಇಡುವುದು ಉತ್ತಮವಲ್ಲ ಅದು ಕನ್ನಡಿಯಾಗಿರಲಿ ಅಥವಾ ಕಿಟಕಿ ಆಗಿರಲಿ ಅಥವಾ ಪೀಠೋಪಕರಣಗಳಾಗಿರಲಿ ಮುರಿದ ವಸ್ತುಗಳನ್ನ ಆದಷ್ಟು ಬೇಗ ಹೊರಗೆ ಹಾಕಿ ಮುರಿದ ವಸ್ತುಗಳು ಧನಾತ್ಮಕ ಶಕ್ತಿಯ ಸುಲಭ ಹರಿವನ್ನ ತಡೆಯುತ್ತದೆ ಮನೆ ಕಟ್ಟುವಾಗ ನೀವು ಹಳೆಯ ಮತ್ತು ಅಮೂಲ್ಯವಾದ ಏನನ್ನಾದರೂ ಮುರಿದರೆ ಅಥವಾ ಹಾನಿಯಾದರೆ ಅದನ್ನ ಒಳಗಡೆ ತರಬೇಡಿ ಏಕೆಂದರೆ ಅದು ಕುಟುಂಬದ ಬೆಳವಣಿಗೆ ಮತ್ತು ಏಳಿಗೆಗೆ ತೊಂದರೆ ಮಾಡುತ್ತದೆ ನಿಮ್ಮ ಮನೆಯನ್ನ ನಿರ್ಮಿಸುವಾಗ ಗಾಳಿಯು ಮುಕ್ತವಾಗಿ ಹರಿಯುವಂತೆ ನೀವು ಬಾಗಿಲು ಮತ್ತು ಕಿಟಕಿಗಳನ್ನ ಇಡುವಂತೆ ನೋಡಿಕೊಳ್ಳಿ ಇದು ಮನೆಯಲ್ಲಿರುವ ಪ್ರತಿಯೊಬ್ಬರನ್ನ ಆರೋಗ್ಯವಾಗಿಡುವುದಲ್ಲದೆ ಧನಾತ್ಮಕ ಶಕ್ತಿಯನ್ನು ಇಡೀ ಮನೆಯ ಸುತ್ತಲೂ ಮುಕ್ತವಾಗಿ ಹರಿಯಲು ಸಹ ಅವಕಾಶ ನೀಡುತ್ತದೆ ಮನೆಯ ಹೆಚ್ಚುವರಿ ವಸ್ತುಗಳನ್ನ ದೂರವಿರಿಸಲು ಅನೇಕ ಜನರು ಸ್ಟೋರ್ ರೂಮ್ ನಿರ್ಮಿಸುತ್ತಾರೆ ನಿಮ್ಮ ಸ್ಟೋರ್ ರೂಮ್ ಬುದ್ಧಿವಂತಿಕೆಯಿಂದ ನಿರ್ಮಿಸಿ ನೀವು ಎಂದಿಗೂ ಒಂದು ನಿರ್ದಿಷ್ಟ ಸ್ಥಳವನ್ನ ಗೊಂದಲಮಯವಾಗಿ ವಸ್ತುಗಳನ್ನ ತುಂಬಬಾರದು ಇದು ಧನಾತ್ಮಕ ಶಕ್ತಿಯನ್ನ ಹಿಡಿದಿಟ್ಟುಕೊಳ್ಳುತ್ತದೆ ಮತ್ತು ಅದನ್ನ ಹರಿಯಲು ಬಿಡುವುದಿಲ್ಲ ಮನೆಯ ಸುತ್ತಲೂ ಸಣ್ಣ ಕಾಂಪ್ಯಾಕ್ಟ್ ಸ್ಟೋರ್ ರೂಮ್ ನಿರ್ಮಿಸಿ ನಿಮ್ಮ ಮನೆಯ ಸುತ್ತಲೂ ಅನೇಕ ಕನ್ನಡಿಗಳನ್ನ ಇರಿಸಿ ಇದು ನಿಮ್ಮ ಮನೆಗೆ ಸುಂದರವಾದ ನೋಟವನ್ನ ನೀಡುತ್ತದೆ ಇದು ಧನಾತ್ಮಕ ಶಕ್ತಿಯ ಮುಕ್ತ ಹರಿವಿಗೆ ದಾರಿ ಮಾಡಿಕೊಡುತ್ತೆ ಆದರೂ ಸಹ ನೀವು ಕನ್ನಡಿಗಳನ್ನ ಎಚ್ಚರಿಕೆಯಿಂದ ಇಡಬೇಕು ನಿಮ್ಮ ಮನೆಯಲ್ಲಿ ಹೆಚ್ಚಿನ ಪ್ರಯೋಜನಗಳನ್ನ ಪಡೆಯಲು ಕನ್ನಡಿಗಳನ್ನ ಎಲ್ಲಿ ಸರಿಯಾಗಿ ಇಡಬೇಕು ಎಂಬುದನ್ನು ಮರೆಯಬಾರದು